ನಮಸ್ಕಾರ ನನ್ನ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ನಾನು ಒಂದು ಲೋಟ ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿ ತಗೊಂಡಿದ್ದೀನಿ ಅದರಿಂದ ರುಚಿ ರುಚಿಯಾದ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮಾಡೋಣ ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾಲ್ಕು ಲವಂಗ ಹಾಕಿದ್ದೀನಿ ಒಂದು ಲೋಟ ಸೀಮೆ ಅಕ್ಕಿ ಹಾಕ್ತೀನಿ ಈಗ ಸ್ವಲ್ಪ ಫ್ರೈ ಮಾಡೋಣ ಕೇಸರಿ ಬಾತಲ್ಲಿ ರವೆ ಕೇಸರಿ ಬಾತು ಪೈನಾಪಲ್ ಕೇಸರಿ ಬಾತು ಮಾಡ್ತಾರೆ ಅದರ ಸೀಮೆಕ್ಕಿ ಕೇಸರಿ ಬಾತ್ ಮಾಡೋರು ತುಂಬಾ ಕಮ್ಮಿ ಇದು ತುಂಬಾ ರುಚಿ ಎಷ್ಟೋ ಜನಿಗೆ ಇದರ ರುಚಿ ಗೊತ್ತಿಲ್ಲ ಪಾಯಸ ಸಂಡಿಗೆ ಎಲ್ಲವೂ ರುಚಿ ಕಾರದ ಉಪ್ಪಿಟ್ಟು ಸಹಿತ ಮಾಡ್ತಾರೆ ಇದನ್ನ ತುಂಬಾ ಚೆನ್ನಾಗಿ ಹುರಿಬೇಕು ಮತ್ತೆ ಚೆನ್ನಾಗಿ ಬೇಯಿಸಬೇಕು ಆಗ್ಲೇ ಇದರ ರುಚಿ ಚೆನ್ನಾಗಿ ಬರುತ್ತೆ ಮೊದಲು ನಮಗೆ ಸೀಮೆಕ್ಕಿನ ಬೇಯಿಸೋ ಹದ ಗೊತ್ತಾಗಬೇಕು ಇಲ್ಲ ಅಂದ್ರೆ ಅದು ಮಾಡಕ್ಕೆ ಬರಲ್ಲ ನಾನು ಈ ದಿನ ಕೇಸರಿ ಬಾತ್ ಮಾಡಿ ಅದರ ರುಚಿಯನ್ನು ನಿಮಗೆ ಹೇಗೆ ಸವಿಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ಹುರಿದಾಗ ಚಟ ಚಟ ಅಂತ ಶಬ್ದ ಬಂದಿದೆ ಹುರಿದಿದ್ದನ್ನು ನಿಲ್ಲಿಸೋಣ ಒಲೆ ಮೇಲೆ ಬಿಸಿ ನೀರು ಇಟ್ಕೊಂಡಿರಬೇಕು ಇದು ಒಂದು ಲೋಟ ಸೀಮೆ ಅಕ್ಕಿಗೆ ಎರಡೂವರೆ ಲೋಟದಷ್ಟು ನೀರು ಹಾಕಬೇಕು ನೀರು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮುಗುಚಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸೋಣ ಈಗ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ ಸ್ವಲ್ಪ ಓಪನ್ ಆಗಿ ಬೇಯಕ್ಕೆ ಬಿಡೋಣ ಒಂದು ಲೋಟ ಸೀಮೆ ಅಕ್ಕಿ ಅಳತೆಗೆ ಮುಕ್ಕಾಲು ಲೋಟ ಸಕ್ಕರೆ ಹಾಕೋಣ ಈಗ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಒಡೆಯುತ್ತೆ ಸ್ವಲ್ಪ ಪಾಕದಲ್ಲಿ ಅದು ಬೇಯಲಿ ಸ್ವೀಟಿಗೆ ಉಪ್ಪು ಬೇಕು ಕಾಲ್ ಚಮಚ ಹಾಕ್ತೀನಿ ಮಳಕ್ಕೆ ಕಾಲ್ ಚಮಚ ಯಾಲಕ್ಕಿ ಪುಡಿ ಹಾಕೋಣ ಮತ್ತೊಮ್ಮೆ ಚೆನ್ನಾಗಿ ಮುಚ್ಚೋಣ 10 ಕೇಸರಿ ಎಸಳುಗಳನ್ನು ಕಾಲು ಲೋಟ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕ್ತೀನಿ ಪ್ಯೂರ್ ಕೇಸರಿ ಹಾಕಿದ್ರೆ ಬಣ್ಣ ಪರಿಮಳ ಮತ್ತು ರುಚಿನ ಕೊಡುತ್ತೆ ಸ್ವಲ್ಪ ಕುದಿಯೋಕೆ ಬಿಡೋಣ ಈಗ ಇಷ್ಟು ನೀರಾಗಿದೆ ಅಲ್ವಾ ಅಷ್ಟು ನೀರನ್ನು ಸೀಮೆಕ್ಕಿ ಹೀರ್ಕೊಂಡು ಗಟ್ಟಿಯಾಗುತ್ತೆ ನೋಡಿ ಲಾಸ್ಟಿಗೆ ಈಗ ನಾನು 2 ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ ಬೇರೆ ಕೇಸರಿ ಬಾತುಗಳು ಬಾಯಲ್ಲಿ ಇಟ್ಟರೆ ಕರಗಿಬಿಡುತ್ತೆ ಇದು ಹಾಗಲ್ಲ ಇದು ತುಂಬ ಹೊತ್ತಿದ ರುಚಿ ಬಾಯಲ್ಲೇ ಇರುತ್ತೆ ದ್ರಾಕ್ಷಿ ಮತ್ತು ಗೋಡಂಬಿ 2 ಸ್ಪೂನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕ್ತೀನಿ ನೋಡಿ ಕೇಸರಿ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಆವಾಗ ಎಷ್ಟು ನೀರು ನೀರಾಗಿತ್ತು ಈಗ ಹೇಗೆ ಗಟ್ಟಿ ಆಗ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡೋಣ ತಣದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿದ್ರಲ್ಲ ರುಚಿ ರುಚಿಯಾದ ಸೀಮೆಕ್ಕಿ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ಇದೇ ವಿಧದಲ್ಲಿ ಮಾಡಿ ಇದರ ರುಚಿಯನ್ನು ಸವಿಯಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು